ಅದೇ ಅಷ್ಟು ಜನ ಒಬ್ಳು ಹೊಟ್ಟೆ ಉರ್ಸಿ ಊಟ ಮಾಡ್ಬೋದಾ ಸಕ್ಕರೆ? ಒಬ್ಬೊಬ್ಬರಿಗೂ ಒಂದೊಂದು ವೆರೈಟಿ ಊಟ ಬೇಕು ಮನೇಲಿ. ಎಲ್ಲರೂ ಲಾಟ್ ಲಾಟ್ ಹಾಕೊಂಡು ಬುರ್ಸ್ಕೊಂಡು ತಿಂತಿರಲ್ಲ, ಒಬ್ಬರಾದ್ರೂ ಒಂದು ಪ್ಲೇಟು ಅವ್ರು ತಿಂದಿದ್ದ ಪ್ಲೇಟ್ನ ಯಾವತ್ತಾದ್ರೂ ತೊಳೆದಿಟ್ಬಿಟ್ಟಿದಾರ? ಆ ಪೆಂಗಿಯ ಕಾಫಿ ಕುಡಿದು ಲೋಟನ ಶೂರ್ಯಾಕ್ ಹತ್ರ ಇಟ್ಬಿಟ್ಟು ಹೋಗ್ತಾನೆ. ಅವನ ಹೆಂಡತಿ ಶೋಕೇಸಿಂದ ಇಟ್ಬಿಡ್ತಾಳೆ, ಗೊತ್ತಾಗೋದಿಲ್ಲ ಎಲ್ಲಿದೆ ಅಂತ. ಅದನ್ನೆಲ್ಲ ಹುಡುಕಿ ಹುಡುಕಿ ತಗೊಂಬಂದು ಇವಳು ತೊಳಿಬೇಕು. ಏಯ್ ಅಷ್ಟೆಲ್ಲ ಬಿಡು, ಎಲ್ಲ ಮನೇಲಿ ಇದ್ದಿದ್ದ ಕೆಲಸಗಳು ಮಾಡಲೇಬೇಕು. ನೀವು ಮೂಗೋರ್ಗೂ ತಿಂದು ಎದ್ದೇಳ್ತಿರಲ್ಲ, ನೀವು ತಿಂದು ಮಿಕ್ಸ್ ಇದ್ದನ್ನ ನನ್ನ ಹೆಂಡತಿ ತಿನ್ಬೇಕಾ? ಇಲ್ಲ ಅಂದ್ರೆ ಅದು ಹಳಸೋವರೆಗೂ ಕಾದಿತ್ತು ಆಮೇಲೆ ನೀವೇ ತಿನ್ನಿಸ್ತೀರಾ? ಹ್ಮ್ ಚೆನ್ನಾಗಿ ಚಾಡಿ ಹೇಳಿದಾಳ್ ಬಿಡು. ನೀನು ಮಾತ್ರ ಬದಲಾಗಲ್ಲ ಸಕ್ರೆ. ಅಲ್ಲ ಸಕ್ರೆ, ನೀನು ನನ್ನನ್ನು ಹೆತ್ತಿದ್ಯಾ? ಆದರೂ ಆ ಇಬ್ಬರು ಮಕ್ಕಳು ತೋರಿಸೋ ಒಂದು ಕನಿಕರ ಪ್ರೀತಿ ನೀನು ನನಗೆ ತೋರಿಸಲ್ಲ ಸಕ್ರೆ. ಮಲತಾಯಿಯಾಗಿ ನೋಡ್ತೇನೆ ನನ್ನ. ಆಯಿತು ಪರವಾಗಿಲ್ಲ, ನಿನ್ನ ಕೋಪ ನನ್ನ ಮೇಲೆ, ಅದೇನೇ ಇದ್ರೂ ನೇರ ನೇರ ಯುದ್ಧ ಮಾಡು. ಎಲ್ಲ ಸೇರ್ಕೊಂಡು ಆ ಹುಡುಗಿ ಯಾಕೆ ತೊಂದರೆ ಮಾಡ್ತಾ ಇದ್ದೀರಾ? ಮನುಷ್ಯ ಕೈ ಕಾಲು ಕಿವಿ ಇಲ್ಲದೆ ಹುಟ್ಟೋದು ಅಂಗವಿಕಲತೆ ಅಲ್ಲ ಸಕ್ರೆ, ಮನುಷ್ಯತ್ವ. ಮನುಷ್ಯತ್ವ ಇಲ್ಲದೆ ನಡ್ಕೋತಾರೆ ನೋಡು, ಅದು ಅದು ಅಂಗವಿಕಲತೆ. ನಿನಗೆ ಅಪ್ಪಂಗೆ ಬಿಡು, ನಾವು ಮಗ ಸೊಸೆಯಾಗಿ ನಿಮಗೆ ಸೇವೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಆ ಮೈಕಮ್ಮಂಗೆ ಪೌಡ್ರಮ್ಮಂಗೆ ಇವಳೇನಿಗೆ ಸೇವೆ ಮಾಡಬೇಕು ಸಕ್ರೆ? ದೇವರು ನಮ್ಮೆಲ್ರಿಗೂ ಆಹಾರ ಮಾತ್ರ ಕೊಟ್ಟಿದ್ದು, ಆದರೆ ಈ ಮನುಷ್ಯ ಬಡ್ಡಿ ಮಗ ಇದನ್ನಲ್ಲ, ಏನು ಮಾಡ್ದ? ಅದಕ್ಕೆ ಉಪ್ಪು ಖಾರ ತುಂಬಿಸೋಕೆ ನೋಡ್ಬಿಟ್ಟ. ಅವಾಗಲೇ ಅವಾಗಲೇ ಮಗಂದು ಎಲ್ಲ ಹಾಳಾಗೋಗಿದ್ದು, ಈ ಕಲಿಯುಗನೇ ಹಾಳಾಗೋಯ್ತು. ನಡೆಸಿ ನಡೆಸಿ, ಇನ್ನೂ ಇದೆಲ್ಲ ಎಷ್ಟು ದಿನ ನಡೆಸ್ತೀರೋ ನಾನು ನೋಡ್ತೀನಿ. ನೀನು ಆ ಇಬ್ಬರು ಸೊಸೆನ ರಾಣಿ ಥರ ನೋಡ್ತಾ ಇದೆಯಲ್ಲ, ಆದರೆ ನನ್ನ ಹೆಂಡತಿ ನಿಜವಾದ ರಾಣಿ. ಅವಳು ರಾಣಿ ಹಂಗೆ ಬದುಕು ತೋರಿಸೋ ಹಾಗೆ ನಾನು ಮಾಡ್ತೀನಿ ನೋಡ್ತಾ. ಆಸೆ ಆಸೆ ಆಸೆ.